ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಸರ್ವಿಸ್ ರಸ್ತೆಯಲ್ಲಿ ಕೆಲವು ವಾಹನಗಳು ಸಂಚರಿಸದೆ ದಿನಗಟ್ಟಲೆ ನಿಂತಿರುವುದು ವಿಪರ್ಯಾಸ ಸಂಗತಿಯಾಗಿದೆ. ತುಮಕೂರು ನಗರದಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡಲು ಸುಮಾರು 80 ಕೋಟಿ ಖರ್ಚು ಮಾಡಿ ರಿಂಗ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ರಸ್ತೆಯ ಎರಡು ಬದಿಗಳಲ್ಲೂ ವಾಹನ ಸವಾರರ ಅನುಕೂಲಕ್ಕಾಗಿ ಸರ್ವಿಸ್ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಇಲ್ಲಿರುವ ಸರ್ವಿಸ್ ಸ್ಟೇಷನ್ಗಳು ತಮ್ಮಲ್ಲಿ ರಿಪೇರಿಗೆಂದು ಬರುವ ವಾಹನಗಳನ್ನು ಸರ್ವಿಸ್ ರಸ್ತೆಯಲ್ಲಿಯೇ ನಿಲ್ಲಿಸಿ ರಿಪೇರಿ ಮಾಡುತ್ತಿದ್ದಾರೆ. ಅಲ್ಲದೆ ತಿಂಗಳುಗಟ್ಟಲೆ ಲಾರಿ, ಆಟೋ, ಟೆಂಪೋ, ಜೀಪ್ಗಳನ್ನು ನಿಂತಲ್ಲಿಯೇ ನಿಲ್ಲಿಸಿರುವುದರಿಂದ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆಯೇ ಇಲ್ಲದಂತಾಗಿದೆ. ಸುಮಾರು 1 ಕಿಲೋಮೀಟರ್ ವಾಹನಗಳನ್ನು ನಿಲ್ಲಿಸಿಕೊಂಡಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಇದೆ. ಆದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡದಿರುವುದು ವಿಪರ್ಯಾಸವೇ ಸರಿ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಸರ್ವಿಸ್ ರಸ್ತೆಯಲ್ಲಿರುವ ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅಮೋಕ್ ಟಿವಿ ಒತ್ತಾಯಿಸುತ್ತದೆ. ನಮ್ಮ ನೆಲಕ್ಕೆ ಒಗ್ಗುವ ಆಹಾರ ಧಾನ್ಯ ಸೇವಿಸಿದರೆ ಆರೋಗ್ಯ, ಹಾಗಾಗಿ ನಮ್ಮ ನೆಲದ ಸಿರಿಧಾನ್ಯ ಬಳಸಿ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸಲಹೆ ನೀಡಿದರು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಅಂಗವಾಗಿ ಇಂದು ತುಮಕೂರಿನಲ್ಲಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ನಡಿಗೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡಿಗೆಗೆ ಚಾಲನೆ ನೀಡಿದ ಡಿಸಿ ವೈಎಸ್ ಪಾಟೀಲ್, ಸಿರಿಧಾನ್ಯ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ಧಾನ್ಯ, ನಮ್ಮ ನೆಲಕ್ಕೆ ಹೋಗುವ ಆಹಾರ ಸೇವನೆ ಆರೋಗ್ಯಕರ, ಸಿರಿಧಾನ್ಯ ಬಳಕೆ ಬಗ್ಗೆ ಅರಿವು ಮೂಡಿಸಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸಿರಿಧಾನ್ಯಗಳ ಬೆಳೆ ಅತ್ಯಂತ ಕಡಿಮೆ ನೀರಲ್ಲಿ ಅಂದರೆ ಬೇಸಿಗೆಯಲ್ಲಿ ಬರುವಂಥ ಇದು ಕಡಿಮೆ ನೀರು ಉಪಯೋಗ ಮಾಡಿ ಬರುವಂಥ ಬೆಳೆ ಇದು ಒಂದು. ಎರಡನೇದು ವಿಜ್ಞಾನಿಗಳು ಹಾಗೂ ವೈದ್ಯರು ಏನು ಹೇಳ್ತಾರಂದರೆ ನಮ್ಮ ಮಣ್ಣು ಏನು ಬಯಸಿ ಬೆಳೀತದೋ ಅಂಥ ಆಹಾರವನ್ನು ನಾವು ಸೇವಿಸಬೇಕು. ಅದರ ಅರ್ಥ ನಮ್ಮ ಮಣ್ಣು ಅಂದರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ ಕಡಿಮೆ ಮಳೆ ಆಗುವಂಥ ಜಿಲ್ಲೆ ನಮ್ಮದು. ಇಲ್ಲಿ ಅರ್ಕ ಮತ್ತು ನವಣೆ ಇಂಥ ಬೆಳೆಗಳನ್ನು ಅತ್ಯಂತ ಸುಲಭವಾಗಿ ಬೆಳಿಬೋದು. ಆ ಮಣ್ಣು ಏನು ಬಯಸಿ ಬೆಳೆಸಿರುತ್ತದೋ ಅದೇ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಆರೋಗ್ಯ ಕೆಡೋದಿಲ್ಲ. ಆ ಬೇರೆ ರಾಷ್ಟ್ರದ್ದು ಯಾವುದೋ ಬೆಳೆ ಕಬ್ಬು ಅಂದರೆ ಸಕ್ಕರೆ ಜಾಸ್ತಿ ತಿಂತೀವಿ, ಆಮೇಲೆ ಅಕ್ಕಿ ಜಾಸ್ತಿ ನೀರು ಬೇಕು, ಅದೆಲ್ಲ ನಮಗೆ ಒಗ್ಗುವಂಥದ್ದಲ್ಲ. ಆದರೆ ನಾವು ಏನು ಮಾಡ್ತೀವಿ, ಅದನ್ನು ರಿವರ್ಸ್ ಹೋಗ್ತೀವಿ. ಈಗ ರಾಗಿ ನಮ್ಮ ಬೆಳೆ, ರಾಗಿ ಬಿಡ್ತೀವಿ ಮತ್ತು ನಾವು ಬೇರೆ ಅಕ್ಕಿಯಿಂದ ಮಾಡಿದಂಥದ್ದಕ್ಕೆ ಹೋಗ್ತೀವಿ. ಯಾವುದು ನಮ್ಮ ನೆಲಕ್ಕೆ ಒಗ್ತದೋ ಅಂಥದ್ದನ್ನು ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕಂಥೇಳಿ ಇದು ಅಕ್ರಾಸ್ ದ ಗ್ಲೋಬ್ ಇದು ಎಕ್ಸೆಪ್ಟೆಡ್ ಫ್ಯಾಕ್ಟ್ ಅಂದರೆ ಇದು ಒಪ್ಪಿಕೊಳ್ಳುವಂಥದ್ದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮಾತನಾಡಿ, ಸಿರಿಧಾನ್ಯ ಬಳಕೆ ಹೆಚ್ಚಾಗಿ ಬೆಳೆಯಲು ರೈತರನ್ನು ಉತ್ತೇಜಿಸುವ ಪ್ರಯತ್ನ ಆಗಲಿ ಎಂದು ಆಶಿಸಿದರು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಸಿರಿಧಾನ್ಯಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅದೇ ರೀತಿಯಲ್ಲಿ ಎಲ್ಲರೂ ಇದನ್ನು ಬಳಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಾಲ್ನಡಿಕೆ ಜಾಥಾವನ್ನು ಆಯೋಜಿಸಿದ್ದೇವೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾ ಇದ್ದೇವೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂಥದ್ದು. ಆದ್ದರಿಂದ ಸಿರಿಧಾನ್ಯಗಳು ಸುಮಾರು 9 ಬಗೆಯ ಸಿರಿಧಾನ್ಯಗಳು ಇದೆ, ಅದರಲ್ಲಿ ಮೇಜರ್ ಮಿಲೆಟ್ಸ್ ಮತ್ತು ಮೈನರ್ ಮಿಲೆಟ್ಸ್ ಇದೆ ಅಂತ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳಿರುವಂಥದ್ದು. ಅಂಥ 9 ಬಗೆಯ ಏನು ಸಿರಿಧಾನ್ಯಗಳಿದೆ ಅದರಲ್ಲಿ ಅದನ್ನು ನಾವು ಬಳಸಬೇಕು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿದ್ದೇಶ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಕೆಎಚ್ ರವಿ, ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಮಂಟೇಸ್ವಾಮಿ ಹಾಗೂ ಇತರರು ಇದ್ದರು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ನಡಿಗೆಯಲ್ಲಿ ಭಾಗವಹಿಸಿದ್ದರು. ನಂತರ ವಿದ್ಯಾರ್ಥಿಗಳಿಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಉಪಹಾರ ನೀಡಲಾಯಿತು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಚಿತ್ರದುರ್ಗದಲ್ಲಿ ಭಾನುವಾರ ನಡೆಯಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಐಕ್ಯತಾ ಸಮಾವೇಶಕ್ಕೆ ತುಮಕೂರು ಜಿಲ್ಲೆಯಿಂದ ಸಾವಿರಾರು ಜನರು ತೆರಳಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಐಕ್ಯತಾ ಸಮಾವೇಶಕ್ಕೆ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಯಿಂದ 100+ ಮಂದಿ ತೆರಳುತ್ತಿದ್ದಾರೆ.
ಈ ಸಮಾವೇಶದ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಮತ್ತು ಎಚ್ಸಿ ಮಹಾದೇವಪ್ಪರವರ ನೇತೃತ್ವದಲ್ಲಿ ತುಮಕೂರಿನ ಎಚ್ಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಭೆ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಐಕ್ಯತಾ ಸಮಾವೇಶವನ್ನು ಯಶಸ್ವಿಗೊಳಿಸುವ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಕಾಂಗ್ರೆಸ್ನ ಎಸ್ಸಿ ಮತ್ತು ಎಸ್ಟಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದು ಜಿಲ್ಲೆಯ ಎಲ್ಲೆಡೆಯಲ್ಲಿ 200ಕ್ಕೂ ಹೆಚ್ಚು ಬಸ್ಗಳು ಹಾಗೂ ವಿವಿಧ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಇದಲ್ಲದೆ ಸಮಾವೇಶಕ್ಕೆ ಕರೆದುಕೊಂಡು ಹೋಗಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಸ್ಟಿ ಶ್ರೀನಿವಾಸ್ ಹೇಳಿದ್ದಾರೆ. ಇದು ಚಿತ್ರದುರ್ಗದಲ್ಲಿ 8ನೇ ತಾರೀಕು ಭಾನುವಾರ ಬೆಳಗ್ಗೆ ನಡೀತಾ ಇರೋ ಐಕ್ಯತಾ ಸಮಾವೇಶ ಎಸ್ ಎಸ್ ಟಿ ಸಮುದಾಯದ ಐಕ್ಯತಾ ಸಮಾವೇಶ ಏನು ನಮ್ಮ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಅದಕ್ಕೆ ತುಮಕೂರು ಗ್ರಾಮಾಂತರದಿಂದ ವಿಧಾನಸಭಾ ಕ್ಷೇತ್ರದಿಂದ ನಾವು ಪಂಚಾಯತಿಗೆ ಒಂದು ಬಸ್ನ ವ್ಯವಸ್ಥೆ ಮಾಡಿದ್ದೀವಿ. ಜನರನ್ನು ಕರ್ಕೊಂಡೋಗಿ ಕರ್ಕೊಬಂದು ಅವ್ರನ್ನ ಒಂದು ತಿಳುವಳಿಕೆ ಏನು ಮಾಡಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ಏನು ಹೇಳಿದರೆ ಅವರಿಗೆ ನಾವು ಈ ಐಕ್ಯತಾ ಸಮಾವೇಶದ ಒಂದು ಉದ್ದೇಶ ಹಾಗೂ ಅದರ ಒಂದು ಮಹತ್ವವನ್ನು ಹೇಳೋದಕ್ಕೋಸ್ಕರ ಕರ್ಕೊಂಡೋಗಿ ಕರ್ಕೊಬರ್ತಾ ಇದ್ದೀವಿ. ಈಗ 35 ಪಂಚಾಯತಿಯಿಂದ 20 ಬಸ್ ನಮಗೆ ಇದು ಜಿಲ್ಲಾ ವತಿಯಿಂದ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ಉಳಿಕೆ ವ್ಯವಸ್ಥೆನ ನಾನು ಮಾಡ್ಕೊಳ್ಳೋಣ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಮ್ಮ ಕ್ಷೇತ್ರದಿಂದ 1.5 ಸಾವಿರ ಜನ ಬರ್ತಾರೆ. ಜಿಲ್ಲಾ ಮಟ್ಟದಿಂದ ಒಂದು 35-40 ಸಾವಿರ ಜನ ಸೇರೋ ವ್ಯವಸ್ಥೆ ಇದೆ. ಈ ಐಕ್ಯತಾ ಸಮಾವೇಶದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಪಾಲ್ಗೊಳ್ಳುತ್ತಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ತುಮಕೂರು ನಗರದ ಸಾಯಿ ಮಂದಿರದಲ್ಲಿ ಜಿನಿ ಜಗದೀಶ್ ಬಾಬು ಬಿಡುಗಡೆ ಮಾಡಿದರು. ತುಮಕೂರು ನಗರದ ಜಯನಗರದಲ್ಲಿನ ಸಾಯಿ ಮಂದಿರದಲ್ಲಿ ಏರ್ಪಡಿಸಿದ್ದ ಶ್ರೀ ಸಾಯಿ ಉತ್ಸವದಲ್ಲಿ ಭಾಗಿಯಾಗಿ ಶ್ರೀ ಸಾಯಿಬಾಬಾನ ಫೋಟೋ ಇರುವ 2023ರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಜಿನಿ ಜಗದೀಶ್ ಬಾಬು ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಯಿಬಾಬಾ ಮಂದಿರದ 100+ ಭಕ್ತಾದಿಗಳು ಭಾಗಿಯಾಗಿದ್ದರು. ತುಮಕೂರು ಜಿಲ್ಲಾ ರಾಜ್ಯದ ತುಮಕೂರು ಜಿಲ್ಲಾ ಸರ್ಕಾರ ಕೆಲಸ ಮಾಡಿರುವ ಗುತ್ತಿಗೆದಾರರಿಗೆ ಹಣ ಕಾಲಕಾಲಕ್ಕೆ ಪಾವತಿಸದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಶಾಸಕ ಶ್ರೀನಿವಾಸ್ ಹೇಳಿದರು. ತಾಲೂಕಿನ ಎಂಎಚ್ ಪಟ್ಟಣ ಹಾಗೂ ಸಿಂಗೋನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಾವು ಹೇಳಿದ್ದೇವೆ ಎಂದು ಗುತ್ತಿಗೆದಾರರು ಕೆಲಸ ಮಾಡುತ್ತಾರೆ, ಆದರೆ ಹಣ ನೀಡಿಲ್ಲ. ಸಾವಿರಾರು ಕೋಟಿಯಷ್ಟು ಹಣವನ್ನ ಸರ್ಕಾರ ನೀಡಬೇಕಾಗಿದೆ. ಇದನ್ನ ಮೊದಲು ಮಾಡಿದರೆ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಒಂದೂವರೆ ಟ್ಯಾಂಕು ಮತ್ತು ಮನೆ ಮನೆಗೆ ಗಲ್ಲಿ ಸಂಪರ್ಕ ಟ್ಯಾಂಕು ಮತ್ತು 326 ಮನೆಗಳಿಗೆ ಸಂಪರ್ಕ ಮಾಡಿದ್ದೀವಿ. ಬೆಣ್ಣೂರು ಒಂದಿದೆ. ಇನ್ನು ಸುಮಾರು 58 ಗ್ರಾಮಗಳಲ್ಲಿ ನಮ್ಮಲ್ಲಿ ಟೆಂಡರ್ ಆಗಿ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅವೆಲ್ಲ ಆಲ್ಮೋಸ್ಟ್ ಆಲ್ ಇನ್ನೂ 80 ಟೆಂಡರ್ ಲೆವೆಲ್ ಆಗಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಮಗಳಿಗೂ ಕೂಡ ಇನ್ನೊಂದು 6 ತಿಂಗಳಷ್ಟೇ ಎಲ್ಲ ಗ್ರಾಮಗಳಿಗೂ ಕೂಡ ಮನೆ ಮನೆ. ಇನ್ನು ತಾಲೂಕಿನಲ್ಲಿ ಕುಕ್ಕರ್ ಕೊಡುತ್ತಿರುವ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಅಭಿಮಾನಿಗಳು ಕೊಡುತ್ತಿರಬಹುದು ಎಂದ ಅವರು. ನಾನು ಚುನಾವಣೆ ಅಂದ್ರೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗುವುದು ಸಹಜ, ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನುವ ಮಾತಿಲ್ಲ, ತಾಲೂಕಿನ ಪ್ರತಿ ಮನೆಗೆ ಹೋಗುತ್ತೇನೆ ಎಂದು ತಿಳಿಸಿದರು. ಎಲೆಕ್ಷನ್ ಬಂದಿದೆ, ನಮ್ಮ ಮನೆಯವರು ಎಲ್ಲ ಮನೆಗೆ ಹೋಗ್ತಾರೆ, ಮನೆ ಮನೆ ಮನೆ. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇನ್ನೊಬ್ಬರವರ ಮತ್ತೊಬ್ಬರವರ ತುಮಕೂರಿನಲ್ಲಿ ಒಬ್ಬ
ಬಿಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸುಮಾರು 26,000 ಕೋಟಿ ಪಿಡಬ್ಲ್ಯೂಡಿ ಒಂದರಲ್ಲೇ ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ರೀತಿ ಸರ್ಕಾರ ಚುನಾವಣೆ ಮುಂದೆ ಹಣ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟು ಟೆಂಡರ್ ಮಾಡಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಕಾಂಟ್ರಾಕ್ಟ್ರುಗಳು ಈ ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು ನಿರಂತರವಾಗಿ ಆಗುತ್ತೆ. ಅದಕ್ಕೆ ಸರ್ಕಾರ ಅಟ್ಲೀಸ್ಟ್ ಏನು ಪೆಂಡಿಂಗ್ ಬಂದಿದೆಯೋ ಆ ಪೆಂಡಿಂಗ್ ಇಲ್ಲ ಕ್ಲಿಯರ್ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದರೆ ಇವರು ನಾವು ಕರ್ಕೊಂಬಂದು ಕೆಲಸ ಮಾಡಿಸೋದು ಕಾಂಟ್ರಾಕ್ಟ್ರಿಗೂ ಆತ್ಮಹತ್ಯೆ ಮಾಡ್ಕೊಳೋದು ಇವೆಲ್ಲ ಆಗ್ತವೆ. ಇದನ್ನು ತಡೀತಿರ್ಬೇಕು ಅಂತಂದರೆ ಸರ್ಕಾರ ಕಾಲಕಾಲಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಶಶಿಧರ್, ಮಂಗಳಮ್ಮ, ಉಪಾಧ್ಯಕ್ಷ ಸತ್ಯನಾರಾಯಣ, ಇನ್ನು ಎರಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ವೆಂಕಟೇಶ್, ನರಸಿಂಹಯ್ಯ, ಗೌಡಣ್ಣ, ನೇಮಣ್ಣ, ದೇವರಾಜು, ತೀರ್ಥಪ್ರಸಾದ್, ಗುತ್ತಿಗೆದಾರ ಕೇಬಲ್ ರಾಜು ಹಾಗೂ ಪಿಡಿಒ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರ್ ಅವರ ಮೊಮ್ಮಗ ಸ್ವತಂತ್ರ ಅಭ್ಯರ್ಥಿ ಸಂದೀಪ್ ರೆಡ್ಡಿ. ಹೌದು, ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರೇ ಹೊಸ ಹೊಸ ನಾಯಕರು ಬರುತ್ತಿದ್ದಾರೆ. ಮಾನವ ಹಕ್ಕುಗಳ ಸಂಸ್ಕೃತ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿರುವ ಸಂದೀಪ್ ರೆಡ್ಡಿರವರು ಇಂದು ಕ್ಷೇತ್ರಕ್ಕೆ ಸಿಂಪಲ್ ಆಗಿ ಭೇಟಿ ನೀಡಿದ್ದಾರೆ. ಸಾರ್ವಜನಿಕರ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ಸಹ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಂದಿದ್ದೇನೆ. ಯುವಕರೇ ನಮ್ಮ ಶಕ್ತಿ, ಇಂದು ಯುವಕರಿಂದಲೇ ಗೆಲ್ಲುತ್ತೇನೆಂದು ತಿಳಿಸಿದರು. ಹೆಸರು ಸಂದೀಪ್ ರೆಡ್ಡಿ ಅಂತ. ನಾನು ಮುನಿಶಾಮಪ್ಪ ಅವರ ನನಗೆ ದೊಡ್ಡಪ್ಪನೂ ಆಗ್ತಾರೆ, ತಾತ ಕೂಡ ಆಗ್ತಾರೆ. ಹಾಗೂ ನನ್ನ ಮೂಲತಃ ನಾನು ಹಳೆಹಳ್ಳಿ ಅಂತ, ದಿಬ್ಬೂರಳ್ಳಿ ಅಂತ ಒಂದು ಊರು, ನಮ್ಮ ತಂದೆಯ ಊರು ಅದು. ರಾಮಲಿಂಗ ರೆಡ್ಡಿ ಅವರ ಮಗ ನಾನು. ಅವರು ರಿಟೈರ್ಡ್ ಕರ್ನಾಟಕ ಸ್ಟೇಟ್ ಫೈರ್ ಸರ್ವೀಸಲ್ಲಿ ಇವಾಗ ಕಮಿಷನರ್ ಆಗಿದ್ದರು, ಅವರಲ್ಲಿಂದ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮಗ ನಾನು. ನಾನು ನನ್ನ ಸಂಘಟನೆ ಬೆಳಗಾಮು ಬೆಳಗಾವಿ ಈ ಕಡೆ ನನ್ನ ಸ್ಟ್ರಾಂಗ್ ಆಗಿ ನಾನು ಸಂಘಟನೆ ಮಾಡ್ತಾ ಇದ್ದೀನಿ. ನನ್ನದೇ ಆದ ಒಂದು ಸಂಘಟನೆ, ಆ ಸಂಘಟನೆ ಮುಖಾಂತರ ಅಲ್ಲಿ ತುಂಬ ನನಗೆ ಬೇಕಾಗಿದ್ದ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ಯಾವಾಗ ನಾವು ಒಂದ್ಸಲಿ ಶಿಡ್ಲಘಟ್ಟಾಗಿ ವಿಸಿಟ್ ಮಾಡಿದಾಗ ಶಿಡ್ಲಘಟ್ಟ ಜನ ನೋಡಿ ನನಗೆ ನನ್ನ ಕ್ಷೇತ್ರದಲ್ಲಿ ಏನು ಮಾಡಲಿಲ್ವಲ್ಲ, ಒಂದು ಗುರುಕ್ ಕಾಣ್ತಾ ಇತ್ತು. ಸಿನ್ಸ್ ನಮ್ಮ ದೊಡ್ಡಪ್ಪನ ರಾಜಣ್ಣ ಅವ್ರು ಮಾಡ್ತಾ ಇರೋದ್ರಿಂದ ನಾನು ತುಂಬ ದಿವಸಗಳಿಂದ ನನ್ನದಾದ ರೀತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅವ್ರು ಯಾವುದೇ ರೀತಿ ಅವ್ರ ಇನಿಷಿಯೇಟಿವ್ ತೊಗೊಳಿದ್ರ, ಯಾವುದೇ ರೀತಿ ಅವ್ರ ವಿವೇಚನೆಗಳಿಗೆ ಸ್ಪಂದಿಸಿದ್ರ, ಏನು ಅವರ ದಾರಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು, ಅದೆಲ್ಲೋ ಒಂದು ಕಡೆ ನನಗೆ ಮನಕ್ಕೆ ಕೊಟ್ಟು ಒಂದು ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ನಾನು ಸಮಾಜ ಸೇವಕನಲ್ಲ, ಈ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಯುವಕರಿಗೆ ಬೇಕಾಗುವ ಶಿಕ್ಷಣ ಉದ್ಯೋಗ ಸೃಷ್ಟಿಸಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವ ಸಲುವಾಗಿ ಬಂದಿದ್ದೇನೆ. ಸರ್ಕಾರದಿಂದ ಬರುವ ಸೌಲಭ್ಯಗಳು ಸೋರಿಕೆಯಾಗದಂತೆ ಜನರಿಗೆ ತಲುಪಿಸುವ ಕೆಲಸ ಮಾಡುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಚುನಾವಣೆಯ ಸಂದರ್ಭದಲ್ಲಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಎಂದು ಸಂದೇಶ ನೀಡಿದ್ರು. ಮಗಳೇ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತಮ್ಮ ಮೇಲೆ ಒಂದು ಕಂಪ್ಲೇಂಟ್ ಸಹ ಲಾರ್ಜ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ಸರ್? ಹೇಗೆ ನೀವು ದುರುಪಯೋಗ ಮಾಡ್ಕೊಂತಿದ್ರಿ? ಅವ್ರಿಗೂ ನಿಮ್ಗೂ ಯಾವ ರೀತಿಯ ಸಂಬಂಧ? ಮೊಮ್ಮಗ ಅಂತ ಹೇಳ್ತಾ ಇದ್ರಲ್ವಾ, ಯಾವ ರೀತಿಯ ಸಂಬಂಧ? ಸಿ, ಮುನಿಶಾಮಪ್ಪ ಅವರು ಎಲ್ಲರಿಗಿಂತ ಮುಖ್ಯವಾಗಿ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಸಂಬಂಧ ಇಡೀ ಶಿಡ್ಲಘಟ್ಟಗೆ ಸಂಬಂಧ ಅವರು ಒಂದು, ಅದು ಹೇಳಕ್ ಬರ್ಸ್ತೀನಿ. ಯಾರು ಅವರ ಹೆಸರನ್ನ ಯಾರು ಬೇಕಾದ್ರೂ ಹಾಕೊಬೋದು, ಯಾವ ಪಕ್ಷ ಅಂತಲ್ಲ, ಎಲ್ಲರ ಮನಸ್ಸಲ್ಲಿರುವ ಒಂದು ಹೆಸರು ಅವ್ರದ್ದು. ಆ ಹೆಸರನ್ನ ಯಾರು ಬೇಕಾದ್ರೂ ಬಳಸ್ಬೋದು. ಈ ಸಿನ್ಸ್ ಅವ್ರ ಸಂಬಂಧದ ಬಗ್ಗೆ ಕೇಳಿದ್ರಿಂದ ಫಸ್ಟು ರಾಜಣ್ಣ ಅವರು, ಶಿವ ಅವರು, ಎಲ್ಲ ಅವರು ನನಗೆ ತುಂಬ ಬೇಕಾದವರು, ತುಂಬ ಆತ್ಮೀಯರು, ಈಗಲೂ ಆತ್ಮೀಯರೇ. ಆಯಿತಾ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಕೆ, ಅದನ್ನು ಫೇಸ್ ಮಾಡ್ತೀನಿ. ನಮ್ಮ ತಾಯಿಯ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಏನಿದ್ದಾರೆ, ನಮ್ಮ ಅಜ್ಜಿಯ ತಮ್ಮನ ಮಗನೇ ಮುನಿಶಾಮಪ್ಪ ಅವರು, ಅವರು ನನಗೆ ತಾತನೇ ಆಗ್ತಾರೆ, ದೊಡ್ಡಪ್ಪನೂ ಆಗ್ತಾರೆ. ಅವ್ರ ಹತ್ರ ನಾನು ಆಟ ಆಡಿದ್ದೀನಿ, ಅವ್ರ ವಿವೇಚ ಸ್ವಲ್ಪ ತುಂಬ ಮಾತಾಡಿದ್ದೀನಿ. ಅವ್ರು ನಮಗೆ ರೋಲ್ ಮಾಡಲ್, ನಮ್ಮ ಮನೆಗೆ ರೋಲ್ ಮಾಡಲ್, ಇವತ್ತು ಶಿಡ್ಲಘಟ್ಟಾಗೂ ರೋಲ್ ಮಾಡಲ್. ಆದರೆ ಅವ್ರ ಹೆಸರು ತಗೊಂಡು ಬಳಸ್ಕೊಂಡು ಏನೋ ಮಿಸ್ಟೇಕ್ ಮಾಡ್ತೀನಿ ಅಂತ ಅವ್ರಿಗಿದ್ರೆ ನನಗೆ ಅವ್ರು ಬೆಳೆಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗ ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆದ್ದರು ಅಥವಾ ಸೋತರು, ಮುಂದಿನ ಬಾರಿ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದಲೇ ಒಬ್ಬ ಯುವಕನನ್ನ ಗುರುತಿಸಿ ಚುನಾವಣೆಗೆ ನಾವೇ ಹಣವನ್ನು ಖರ್ಚು ಮಾಡಿ ಗೆಲ್ಲಿಸಿಕೊಂಡು ಬರುತ್ತೇವೆ. ನಮ್ಮ ತಾತ 7 ಬಾರಿ ಸ್ಪರ್ಧೆ ಮಾಡಿದ್ದು, ಅವರು ಮಾಡಿರುವ ಕೆಲಸಗಳು ಇಂದಿಗೂ ಶಾಶ್ವತವಾಗಿವೆ. ಶಿಡ್ಲಘಟ್ಟವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇವೆ. ಅವರಿಗೆ ಆಶೀರ್ವಾದ ಮಾಡಿದ ಹಾಗೆ ನನಗೂ ಮಾಡಬೇಕೆಂದರು. ಪ್ಲೇಸ್ ಮಾಡೋಕ್ಕಾಗುತ್ತೆ, ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ ಅಲ್ಲೆಲ್ಲ ನಿಮ್ಮನ್ನ ಸೇರ್ಸಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಜೊತೆ ಕೈ ಜೋಡಿಸಿ. ಈ ವರ್ಷ ಈ ಎಲೆಕ್ಷನ್ ಯುವಕರ ಎಲೆಕ್ಷನ್, ತಿರ್ಗಾ ಹೇಳ್ತಾ ಇದ್ದೀನಿ, ಈ ಎಲೆಕ್ಷನ್ ಯುವಕರ ಎಲೆಕ್ಷನ್. ನಾ ಈ ಸಲ ಯುವಕರು ನಿಂತು ನನ್ನ ಗೆಲ್ಸ್ಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾವ ಪಾರ್ಟಿಯಿಂದ ತಾವು ಕಂಟೆಸ್ಟ್ ಮಾಡ್ತಾ ಇದ್ದೀರಿ ಸರ್? ನೋಡಿ, ಪಾರ್ಟಿ ಅನ್ನೋ ಬಂದಾಗ ತುಂಬ ಪಾರ್ಟಿಗಳು ಅಪ್ರೋಚ್ ಮಾಡಿದ್ದಾರೆ. ನಾನು
ಒಂದು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ಕೆಲವು ಪಾರ್ಟಿಗಳು ನಾನು ಬಂದು ಅಪ್ರೋಚ್ ಮಾಡಿದ್ರು, ಸರ್ ನೀವು ಯಾಕೆ ಮಾಡಬಾರ್ದು ಅಂತ. ಆ್ಯಕ್ಚುಲಿ ನಾನು ನನ್ನ ಮನೆ ಇರೋದು ಮೇಡಳ್ಳಿ, ಕೆ ಆರ್ ಪುರಂ ಕ್ಷೇತ್ರ. ತುಂಬ ಜನ ಅಂದ್ಕೊಂಡ್ರು ಭೈರತಿ ಬಸವರಾಜ್ ಎಗೇನೆಸ್ಟ್ ನಿಂತ್ಕೊಂಡ್ಬಿಡ್ತೀನಿ ನಾನು ಅಂತ ತುಂಬ ಜನ ಅಂದ್ಕೊಂಡ್ರು. ಬಟ್ ಆ ಥರಲ್ಲಿ ಏನಿಲ್ಲ, ನನಗೆ ಇದುವರೆಗೂ ಪಾಲಿಟಿಕ್ಸ್ ನಿಲ್ಲಬೇಕು ಅಂತ ಇರಲಿಲ್ಲ. ಈ ಸಲ ಒಂದು ಮನಕುಕ್ಕೋ ಕೆಲಸ ಆಗಿದೆ ನಮ್ಮ ಒಂದು ಶಿಡ್ಲಘಟ್ಟದಲ್ಲಿ, ಅದು ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಆ ವಿಚಾರವಾಗಿ ನಾನು ಪಾಲಿಟಿಕ್ಸ್ ಬರಬೇಕಂತ ಡಿಸೈಡ್ ಆಗಿದ್ದು. ಪಕ್ಷ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ನನ್ನ ವಿವೇಚನೆಗೆ, ನನ್ನ ಪ್ರಣಾಳಿಕೆಗೆ, ನಾನು ಜನಗಳ ಹತ್ರ ಹೋಗುವಂಥ ಯಾರು ನನಗೆ ಸಪೋರ್ಟ್ ನಿಂತ್ಕೊಳ್ಳುತ್ತೋ, ಯಾವ ಪಕ್ಷ ನಿಂತ್ಕೊಳ್ಳುತ್ತೋ, ಆ ಪಕ್ಷದ ಮುಖಾಂತರ ನಾನು ಬರ್ತೀನಿ. ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಲ್ಲ, ನಾನು ಜನಕ್ಕೋಸ್ಕರ. ನಾನು ಯಾವ ಪಕ್ಷ ಅಲ್ಲಿದ್ರೇನು ಜನಕ್ಕೆ ನಂದು ಸ್ಕೀಮ್ಸ್ ರೀಚ್ ಆಗಬೇಕು. ರಾಜಕಾರಣಕ್ಕೆ ಯಾಕೆ ಬರಬೇಕು ಎಂದರೆ, ತಮ್ಮಲ್ಲಿ ಎಷ್ಟೇ ಹಣಬಲ, ವಿದ್ಯಾಬಲ ಏನೇ ಇದ್ದರೂ ಜನರಿಂದ ಸಿಗುವ ಪವರ್ ಇದ್ದಾಗ ಮಾತ್ರ ಎಲ್ಲವನ್ನೂ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇಂದು 2023 ಸಾಲಿನ ಕ್ಯಾಲೆಂಡರ್ ಅನ್ನು ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಬಿಡುಗಡೆ ಮಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಕಾರ್ಯದರ್ಶಿ ಶ್ರೀರಾಮಪ್ಪ ಸೇರಿದಂತೆ ವಿವಿಧ ಗಣ್ಯರು ಈ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ, ಪ್ರತಿ ವರ್ಷ ಶಿಕ್ಷಕರ ಸಂಘದಿಂದ ತಾಲೂಕಿನ ಪ್ರತಿ ಶಾಲೆಗೆ ಕ್ಯಾಲೆಂಡರ್ ವಿತರಣೆ ಮಾಡುತ್ತಿರುವುದು ಪ್ರಶಂಸನೀಯ. ಇಂತಹ ಉಪಯುಕ್ತ ಕಾರ್ಯಗಳನ್ನು ಸಂಘವು ಮತ್ತಷ್ಟು ಮಾಡಲೆಂದು ಹಾರೈಸುತ್ತೇನೆ ಎಂದು ತಿಳಿಸಿದರು. ಎಲ್ಲ ಶಿಕ್ಷಕ ಮಿತ್ರರಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಸಂಘದ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಹೊಸ ವರ್ಷದ ಸಂದರ್ಭದಲ್ಲಿ ರಜೆ ಮೇಲಿದ್ದೆ, ಹಾಗಾಗಿ ಈ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಆಗಿರ್ತಕ್ಕಂಥ ಒಂದು ರುಟೀನ್ ವರ್ಕು, ಪ್ರತಿ ಶಾಲೆಗೂ ತಲುಪ್ತಾ ಇರತಕ್ಕಂಥ ಸಂತೋಷದಾಯಕ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರಿಗೂ ನಾನು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು. ತಾಲೂಕು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯ ನೆರವೇರಿಸಲಾಗುತ್ತಿದೆ. ಎಲ್ಲಾ ಶಾಲೆಗಳು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಕ್ಯಾಲೆಂಡರ್ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಗೌರವಾನ್ವಿತ ಎಲ್ಲ ಪದಾರ್ಥಿ, ಇವತ್ತು ಯಥಾವತ್ತಾಗಿ ಪ್ರತಿ ವರ್ಷ ಮಾಡಿದ ಹಾಗೆ ಇವತ್ತು 2023 ಸಾಲಿನ ಶಾಲಾ ಪಂಚಾಂಗವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಬಿ ಓ ಸಾಹೇಬರನ್ನ ಕೇಳಿಕೊಂಡಾಗ ಅವರು ಬಂದು ಇವತ್ತು ನಮ್ಮ ಕ್ಯಾಲೆಂಡರು 2023 ವರ್ಷದ ಕ್ಯಾಲೆಂಡರ್ ಶಾಲಾ ಪಂಚಾಂಗವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅವರು ಬಂದು ಬಿಡುಗಡೆ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಅವರ ಒಂದು ಮೌಖಿಕ ಆದೇಶದ ಮೇರೆಗೆ ಮತ್ತು ನಮ್ಮ ಬಿ ಓ ಅವರ ಸಮಕ್ಷಮದಲ್ಲಿ ಮಾಡಿ ಅಂತ ಹೇಳಿದಾಗ ನಾವೆಲ್ಲ ನಮ್ಮ ಸರ್ವ ಸದಸ್ಯರ ಪರವಾಗಿ ಮುಖೇನ ಮುಖಂಡತ್ವದಲ್ಲಿ ಇವತ್ತು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕೆ ಇದನ್ನು ಶಾಲೆಗೂ ಪ್ರತಿ ಮತ್ತು ಗೆಸ್ಟ್ ಟೀಚರ್ಸ್ಗೂ ಎಲ್ಲರಿಗೂ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಚೇರಿಗೂ ಸಹ ನಮ್ಮ ಈ ಸುಂದರವಾಗಿರ್ತಕ್ಕಂತಹ ಎಲ್ಲ ಸ್ಪಷ್ಟವಾಗಿರ್ತಕ್ಕಂಥ ಪಂಚಾಂಗದ ವನ್ನು ನಾವು ಪ್ರತಿಯೊಂದು ಶಾಲೆಗೂ ಸೇರಿಸ್ತಂತೆ ಇವತ್ತು ಎಲ್ಲ ಪದಾರ್ಥಗಳನ್ನು. ಇದಕ್ಕೆ ನಮಗೆ ಸಹಕರಿಸಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ. ಇನ್ನು ಈ ಸಮಯದಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕ ಅಮರ್ ನಾರಾಯಣ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಾಲಾಜಿ, ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಗಂಗರತ್ನಮ್ಮ, ಶಿಕ್ಷಣ ಸಂಯೋಜಕ ಚಂದ್ರಶೇಖರ್, ಟಿಪಿಒ ನಂಜುಂಡಪ್ಪ ಮುರಳಿ, ಸಿಆರ್ಪಿ ನಾಗಲಿಂಗಪ್ಪ ಮುಂತಾದವರು ಹಾಜರಿದ್ದರು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ರೈತರ ಫಲವತ್ತಾದ ಭೂಮಿ ಈಶಾ ಫೌಂಡೇಶನ್ಗೆ ನೀಡುತ್ತಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಪಕ್ಷ ಸುದ್ದಿಗೋಷ್ಠಿ ನಡೆಸಿತು. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಮಾತನಾಡಿ, ಯಾರಿಗೂ ಉಪಯೋಗಕ್ಕೆ ಬಾರದ ಈಶಾ ಫೌಂಡೇಶನ್ಗೆ ರೈತರ ಫಲವತ್ತಾದ ಭೂಮಿ 90 ಎಕರೆ ಮಾಡಿಕೊಡಲು ಮುಂದಾಗಿದ್ದಾರೆ. ಸಂಸ್ಥೆಗೆ ಹೋಗಲು ರೈತರ ಜಮೀನುಗಳಲ್ಲಿ ರಸ್ತೆ ಮಾಡುತ್ತಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭೂ ಪರಿವರ್ತನೆಗೆ ಅರ್ಜಿ ಹಾಕಿಕೊಂಡು ವರ್ಷಾನುಗಟ್ಟಲೆ ಕಾಯುತ್ತಿರುವ ಮಧ್ಯಮ ವರ್ಗದ ಜನರು ಗೋಳಾಡುತ್ತಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಬೇಕಿತ್ತ ಎಂದು ಪ್ರಶ್ನಿಸಿದ ಅವರು, ನಾವು ಉತ್ಸವವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುತ್ತೇವೆ ಎಂದರು.
ಸಂಬಂಧಪಟ್ಟಂಥದ್ದು ಈಗಾಗಲೇ ನಾನು ಹೆಚ್ಚಿನಾಗೋಷ್ಠಿ ಹೆಂಗಿರ್ಬೋದು ಪ್ರೇಮ ಅಂತ ಸ್ಪಷ್ಟಪಡಿಸಿದ್ದೇನೆ. ಇದು ಚಿಕ್ಕಬಳ್ಳಾಪುರ ಉತ್ಸವನ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ಸವನ ಒಂದು ಬಂಧನ ಇದೆ. ಜೊತೆಗೆ ಒಂದು ಚಿಕ್ಕಬಳ್ಳಾಪುರ ಉತ್ಸವ ಮಾಡಬೇಕಾದ್ರೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಹಣ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ಮತ್ತು ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರ ಮೂಲಕ ಯಾವ ರೀತಿ ಕಾರ್ಯಕ್ರಮಗಳ ರೂಪುರೇಷೆಗಳು ಇರಬೇಕು ಅಂತಕ್ಕಂಥ ಮಾಡೋದನ್ನು ನಾನು ನನ್ನ ಈ 69 ವರ್ಷದ ಜೀವನದ ಅನುಭವದಲ್ಲಿ ಕಂಡಿದ್ದೇನೆ. ಇವತ್ತು ಇಲ್ಲಿ ಏನಾಗಿದೆ ಅಂದರೆ ಯಾರನ್ನೂ ಗಣನೆಗೆ ತೆಗೆದುಕೊಂಡು ಕೇವಲ ಕೆಲವು ಅಧಿಕಾರಿಗಳು ಇಲ್ಲಿನ ಮಂತ್ರಿಗಳು ಅವರ ಹಿಂಬಾಲಕರು BJP ಪಕ್ಷದ ಪ್ರಮುಖರು ಕೂಡ ಇದರಲ್ಲಿ ನಾನು ಕಾಣ್ತಾ ಇದ್ದೆ. ಒಂದು ಸ್ವಂತ ಮನೆಯ ಹಣವನ್ನು ಯಾವ ರೀತಿ ವೆಚ್ಚ ಮಾಡಿ ನಾವು ಮದುವೆ ಸಮಾರಂಭವನ್ನು ಅಥವಾ ಮತ್ತೊಂದು ಯಾವುದೋ ಒಂದು ಸಮಾರಂಭವನ್ನು ಮಾಡ್ತು ಆ ರೀತಿ ಮಾಡ್ತಾ ಇರ್ತಕ್ಕಂಥ ಸರ್ವತ ಖಂಡನೀಯ. ಇದು ಸುಧಾಕರ್ ಅವರ ಉತ್ಸವನೇ ಹೊರತು ಚಿಕ್ಕಬಳ್ಳಾಪುರ ಉತ್ಸವ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ದಿನ ಕೂಡ ಯಾವುದೇ ಸಭೆ ಸಮಾರಂಭದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಿ ಕಂಡಿಲ್ಲ. ಇದನ್ನು ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ. ಸರ್, ಜಿಲ್ಲಾಡಳಿತ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಈ ಉತ್ಸವಕ್ಕೆ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ರೈತರಿಗೆ ರಸಗೊಬ್ಬರ ಕೊರತೆ ಎದ್ದು ಕಾಣುತ್ತಿದೆ. ಅಕಾಲಿಕ ಮಳೆಯಿಂದ ನಷ್ಟವಾಗಿರುವ ಬೆಳೆಹಾನಿಗೆ ಪರಿಹಾರ ನೀಡಬೇಕು. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡಬೇಕು. ಬಡವರ ಮೇಲೆ ಪ್ರಹಾರ ಮಾಡಿ ಮನೆಗಳ ನಿರ್ಮಾಣ ಮಾಡದೆ ನೋಟಿಸ್ ಕೊಡುತ್ತಿರುವುದರ ವಿರುದ್ಧ ಇದೇ ತಿಂಗಳ 12ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಕಾಂತ್, ಮುಕ್ತಮುನಿಯಪ್ಪ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಸಾದಿಕ್ ಶಿವಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.